ಸಿದ್ದು ಅಕೌಂಟ್ಗೆ ಬಿತ್ತ ಎಪ್ಪತ್ತೈದು ಲಕ್ಷ ಮತ ಜಮೀರ್ ಇಬ್ರಾಹಿಂರನ್ನ ಭೇಟಿ ಮಾಡಿದ್ದೇಕೆ ಇಪ್ಪತ್ತ್ಮೂರಕ್ಕೆ ಮಹಾರಣತಂತ್ರ ಹೆಣೆದ್ರ ಹೂಲಿಯ ಹಾಗಿದ್ರೆ ಏನಿದು ಸಿದ್ದು ಕೇಮಂತೀರ ಅದನ್ನೇ ತೋರಿಸ್ತೀವಿ ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲ ಕಾಣುತ್ತೆ ಖುದ್ದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಒಂದು ಸುಳಿವನ್ನು ನೀಡಿದ್ರು ಅದು ಅಂತಿಂತ ಸುಳಿವಲ್ಲ ಮಹಾಬಲದ ಸುಳಿವು ಕಾಂಗ್ರೆಸ್ ಗೆಲುವಿನ ಅಸಲಿ ಸುಳಿವು ಪರಿಷತ್ನಲ್ಲಿ ಮತ್ತೆ ಈ ಲೋಕಲ್ ಬಾಡಿಯಲ್ಲಿ ಕಾಂಗ್ರೆಸ್ ಫಸ್ಟ್ ಪ್ಲೇಸಲ್ಲಿ ಗೆದ್ದಿದೆ ಅಂದರೆ ದಿಗ್ವಿಜಯವನ್ನು ಸಾಧಿಸಿದೆ ಅಂದರೆ ಅದಕ್ಕೆ ಬಹುಮುಖ್ಯ ಕಾರಣ ಸಿ ಎಂ ಬಸವರಾಜ ಬೊಮ್ಮಾಯಿಯವರೇ ಬಾಯ್ಬಿಟ್ಟ ಸತ್ಯ ಏನದು ಸ್ವಕ್ಷೇತ್ರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಂಕಾಪುರ ಪುರಸಭೆಯನ್ನು ಮತ್ತು ಗುತ್ತಲ ಪಟ್ಟಣ ಪಂಚಾಯಿತಿಯನ್ನು ಕಳ್ಕೊಂಡ್ರು ಅಲ್ಲಿ ಕಾಂಗ್ರೆಸ್ ದಿಗ್ವಿಜಯವನ್ನು ಸಾಧಿಸಿದೆ ಯಾಕಾಗಿ ಸಾಧಿಸಿದೆ ಅಂದರೆ ಖುದ್ದು ಸಿ ಎಂ ಬಸವರಾಜ್ ಬೊಮ್ಮಾಯಿ ಅವರು ಹೇಳಿದ್ರು ಅಲ್ಲಿ ಅಲ್ಪಸಂಖ್ಯಾತರಿದ್ದಾರೆ ಆ ಕಾರಣಕ್ಕೋಸ್ಕರ ಗೆದ್ದಿದೆ ಇಲ್ಲ ಅಂದ್ರೆ ನಾವು ಗೆಲ್ತಿದ್ವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಅಲ್ಲಿಗೆ ಅಲ್ಪಸಂಖ್ಯಾತರ ಬೆಂಬಲ ಇಲ್ಲ ಅಂದ್ರೆ ಬಿಜೆಪಿ ಸೋಲುತ್ತೆ ಅಂತ ಅರ್ಥ ತಾನೆ ಜೊತೆಯಲ್ಲಿ ಇವತ್ತು ನೀವು ಅದಕ್ಕಿಂತ ಮುಖ್ಯವಾಗಿ ಹಾನ್ಗಲ್ ಮತ್ತು ಸಿಂದಗಿ ಉಪಚುನಾವಣೆಯಲ್ಲಿ ದಳಕ್ಕೆ ಮತ್ತೊಂದು ಪಾಠವನ್ನ ಮುಸಲ್ಮಾನರು ತೋರಿಸ್ಕೊಳ್ಕೊಟ್ರು ಏನಂದ್ರೆ ಎರಡೂ ಕಡೆ ಅಲ್ಪಸಂಖ್ಯಾತರನ್ನೇ ಅಭ್ಯರ್ಥಿಗಳನ್ನಾಗಿ ಅಖಾಡಕ್ಕೆ ಇಳಿಸಿದ್ರೂ ಕೂಡ ಜೆ ಡಿ ಎಸ್ ಆರು ಸಾವಿರದಷ್ಟು ಮತಗಳನ್ನು ತಗೊಳ್ಳದೆ ಠೇವಣಿಯನ್ನು ಕಳ್ಕೊಳ್ತು ಈ ಮೂಲಕ ದಳಕ್ಕೆ ಮುಸಲ್ಮಾನರ ಮತ ಇಲ್ಲ ಅನ್ನೋದನ್ನ ಆ ಸಂದೇಶ ರಿಸಲ್ಟ್ ನೀಡಿತು ಅಲ್ಲಿಗೆ ಜೆ ಡಿ ಎಸ್ ಅನ್ನ ಮುಸಲ್ಮಾನರು ನೆಚ್ಕೊಂಡಿಲ್ಲ ಬಿಜೆಪಿಯನ್ನು ನೆಚ್ಚಿಕೊಂಡಿಲ್ಲ ಕೊನೆಗೆ ಕಾಂಗ್ರೆಸ್ ಅನ್ನೇ ನೆಚ್ಕೊಂಡಿರೋದು ಸದ್ಯ ನಿನ್ನೆ ಜಮೀರ್ ಅಹಮದ್ ಖಾನ್ ಅವರು ಸಿ ಎಂ ಇಬ್ರಾಹಿಂ ಅವರ ಕಚೇರಿಗೆ ಭೇಟಿ ನೀಡಿ ಉಭಯ ಕುಶಲೋಪರಿಯನ್ನು ವಿಚಾರಿಸಿದರೆ ಅಷ್ಟೇ ಅಲ್ಲ ತಮ್ಮಿಬ್ಬರ ಮಧ್ಯೆ ಇದ್ದಂತಹ ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಕೂಡ ಬಗೆಹರಿಸಿಕೊಂಡು ಸರ್ ನೀವು ಪರಿಷತ್ನ ವಿಪಕ್ಷ ನಾಯಕರಾಗಬೇಕು ಅನ್ನುವಂತಹ ಒಂದು ವಿಶ್ ಮಾಡಿದ್ದಾರೆ ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಸಲ್ಮಾನ ನಾಯಕರ ಮಧ್ಯೆ ಇದ್ದಂತಹ ಮನಸ್ತಾಪಗಳು ವೈಷಮ್ಯಗಳು ಎಲ್ಲವೂ ಕೂಡ ಬಗೆಹರದಂತಾಗಿದೆ ಇಂಥದ್ದೊಂದು ಭೇಟಿಯಾಗಿ ಇಂಥದ್ದೊಂದು ಮೈತ್ರಿ ಆಗಬೇಕು ಅಂತ ಸಿದ್ದರಾಮಯ್ಯ ಅವರು ಬಯಸಿದ್ರು ಅವರ ನಿರ್ದೇಶನದಂತೆಯೇ ಜಮೀರ್ ಅಹ್ಮದ್ ಖಾನ್ ಅವರು ಅಲ್ಲಿಗೆ ಒಬ್ಬರು ಗೆಳೆಯ ಸಿ ಎಂ ಇಬ್ರಾಹಿಮ್ರು ಮತ್ತೊಬ್ಬರು ಶಿಷ್ಯ ಜಮೀರ್ ಅಹ್ಮದ್ ಖಾನ್ ಇಬ್ಬರೂ ಕೂಡ ಒಂದಾದರೆ ಹೇಗಿರುತ್ತೆ ಗೇಮ್ ಯಾಕಂದ್ರೆ ಸೋರಿಕೆಯಾದ ಜಾತಿ ಗಣತಿಯ ವರದಿಯ ಪ್ರಕಾರ ಈ ರಾಜ್ಯದಲ್ಲಿ ಸೆಕೆಂಡ್ ಪ್ಲೇಸ್ ಮುಸಲ್ಮಾನರಿದ್ದಾರೆ ರಾಜ್ಯದಲ್ಲಿ ಎಪ್ಪತ್ತೈದು ಲಕ್ಷ ಮುಸಲ್ಮಾನರಿದ್ದಾರೆ ಇಷ್ಟು ದೊಡ್ಡ ಮೊತ್ತದ ಅಂದರೆ ದೊಡ್ಡ ನಂಬರ್ನ ಮತಗಳು ಕಾಂಗ್ರೆಸ್ ಪಾಲಾಗುತ್ತೆ ಬಹುಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಪಾಲಾಗುತ್ತೆ ಅನ್ನುವಂಥದ್ದು ಇದೇ ಕಾರಣಕ್ಕೋಸ್ಕರನೇ ಎಪ್ಪತ್ತೈದು ಲಕ್ಷ ಮತ ಸಿದ್ದರಾಮಯ್ಯ ಅವರ ಬುಟ್ಟಿಗೆ ಬಿತ್ತ ಅನ್ನುವಂಥದ್ದನ್ನು ಮೊದಲಿಗೆ ಹೇಳಿದ್ದು ವಿಶೇಷ ಅಂದರೆ ಇಡೀ ದೇಶದಲ್ಲಿ ಮುಸ್ಲಿಮೇತರರಾಗಿ ಹುಟ್ಟಿದಂಥ ಒಬ್ಬ ನಾಯಕ ಮುಸಲ್ಮಾನರ ನಾಯಕನಾಗಿ ಬೆಳೆದಿದ್ದು ರಾಜ್ಯದಲ್ಲಿ ಮಾತ್ರನೇನೋ ರಾಜ್ಯದ ಬಹುಪಾಲು ಮುಸಲ್ಮಾನರಲ್ಲಿ ಹತ್ತರಲ್ಲಿ ಒಂಬತ್ತು ಜನ ನಿಮ್ಮ ನಾಯಕ ಯಾರು ಅಂದ್ರೆ ಹಜರತ್ ಸಿದ್ದರಾಮಯ್ಯ ಅಂತಾರೆ ವಿನಃ ಮತ್ತೊಂದು ಹೆಸರನ್ನ ಹೇಳೋದಿಲ್ಲ ಯಾಕಂದ್ರೆ ರಾಜ್ಯದಲ್ಲಿರ್ತಕ್ಕಂಥ ಬಹುಪಾಲು ಮುಸಲ್ಮಾನರಿಗೆ ನಮ್ಮ ನಾಯಕ ಜಮೀರ್ ಅಹಮದ್ ಖಾನೋ ಸಿ ಎಂ ಇಬ್ರಾಹಿಮೋ ಅಲ್ವೇ ಅಲ್ಲ ಅಂತಾರೆ ಬದಲಾಗಿ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಮುಸಲ್ಮಾನರ ಹೃದಯವನ್ನ ಗೆದ್ದಿದ್ದಾರೆ ಈ ಮೂಲಕ ರಾಜ್ಯದ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುವಂತಹ ಮುಸಲ್ಮಾನ ಮತಗಳು ಚದುರದಂತೆ ಕ್ರೋಢೀಕರಿಸೋದಕ್ಕೆ ಸಿ ಎಂ ಇಬ್ರಾಹಿಂ ಮತ್ತು ಜಮೀರ್ ಅಹ್ಮದ್ ಖಾನ್ ಒಂದಾಗಿದ್ದಾರೆ ಈ ಮೂಲಕ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ದಿಗ್ವಿಜಯಕ್ಕೆ ಈ ಟೀಮ್ ಇಬ್ಬರು ಈ ಜೋಡೆತ್ತು ಮುಸಲ್ಮಾನ ಸಮುದಾಯದ ಈ ಜೋಡೆತ್ತು ಬಹುದೊಡ್ಡ ಪಾತ್ರವನ್ನು ವಹಿಸಲಿದ್ದಾರೆ ನಿಮ್ಮ ಪ್ರಕಾರ ಈ ಗೇಮ್ ವರ್ಕೌಟ್ ಆಗುತ್ತಾ ಸಿದ್ದರಾಮಯ್ಯ ಅವರ ಈ ಬಹುದೊಡ್ಡ ಬೆಂಬಲದ ವೋಟ್ ಬ್ಯಾಂಕ್ ಏನಿದೆ ಇದರಿಂದ ಲಾಭ ಆಗುತ್ತಾ ಮುಸಲ್ಮಾನರು ನಿಜಕ್ಕೂ ನಿಮ್ಮ ನೆಚ್ಚಿನ ನಾಯಕ ಯಾರು ಅಂದರೆ ಸಿದ್ದರಾಮಯ್ಯ ಅಂತಾರಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈ ಕಾನೊತ್ತಿ